ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಕಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಆಲೂಗಡ್ಡೆಯಲ್ಲಿ ಶಿಲೀಂಧ್ರ ಆಯಿತು ದುಂಡಾಣ ಆಯಿತು ಕೆಲವೊಂದು ಕಡೆ ಜಂತುಗಳು ಕೂಡ ಕಂಡು ಬರ್ತವೆ ಆದರೆ ಬಹಳ ವಿಶೇಷವಾದ ರೋಗಗಳು ಆಲೂಗಡ್ಡೆ ಅಂದ್ರೆ ಇವತ್ತು ನಾವು ನಂಜಾಣು ರೋಗಗಳು ಅಂದ್ರೆ ವೈರಲ್ ಡಿಸೀಸಸ್ ಇವತ್ತು ಹೆಚ್ಚಿನ ವೈರಲ್ ಅಂದ್ರೆ ನಂಜಾಣು ರೋಗಗಳ ಸ್ಟಡಿ ಅಥವಾ ಅಧ್ಯಯನ ಅಥವಾ ಸಂಶೋಧನೆ ಆಗಿತ್ತಂದ್ರೆ ಅದು ಆಲೂಗಡ್ಡೆಯಲ್ಲಿ ಮೂಲಕನ ಯಾಕಂದ್ರೆ ಅನೇಕ ಈ ನಂಜಾಣುವಿನ ಒಂದು ನಾವು ಕ್ಲಾಸಿಫಿಕೇಶನ್ ವರ್ಗೀಕರಣ ಮಾಡಬೇಕಾದ್ರೆ ಅನೇಕ ಉದಾಹರಣೆಗಳನ್ನು ನಾವು ಈ ಆಲೂಗಡ್ಡೆ ಬೆಳೆಯ ಆಧಾರ ಇಟ್ಟುಕೊಂಡೇ ಹೇಳ್ತೀವಿ ಹಾಗೆಯೇ ಇಲ್ಲಿ ಕನಿಷ್ಠ ಅಂದರು ಒಂದು ಇಪ್ಪತ್ತು ಇಪ್ಪತ್ತೆಂಟು ವೈರಸ್ಗಳು ಇವತ್ತಿಗಾದರೂ ಲಿಖಿತಗೊಂಡಿವೆ ಇದರಲ್ಲಿ ಸೊ ಇಂಥ ಒಂದು ಆಲೂಗಡ್ಡೆ ಬೆಳೆಗೆ ಕೆಲವೊಂದು ನಾನು ವೈರಸ್ಗಳನ್ನು ಹೇಳ್ಬೇಕಂತಂದರೆ ಪಿ ವಿ ಎಕ್ಸ್ ಅಂತ ಕರಿತೀವಿ ನಾವು ಅಂದರೆ ಆಲೂಗಡ್ಡೆ ವೈರಸ್ ಎಕ್ಸ್ ಹಾಗೆ ಆಲೂಗಡ್ಡೆ ವೈರಸ್ ವೈ ಪಿ ವಿ ವೈ ಅಂತ ಹೇಳ್ತೀವಿ ಆಲೂಗಡ್ಡೆ ರಿಪ್ಲೋರ್ ವೈರಸ್ ಅಂತ ಹೇಳ್ತೀವಿ ಪಿ ಎಲ್ ಆರ್ ವಿ ಅಂತ ಹೇಳ್ತೀವಿ ನಾವು ಹಾಗೆಯೇ ಅನೇಕ ಆಲೂಗಡ್ಡೆ ವೈರಸ್ ಎಮ್ ಅಂತ ಹೇಳ್ತೀವಿ ಪಿ ವಿ ಎಮ್ ಅಂತ ಹೇಳ್ತೀವಿ ಸೊ ಹೀಗೆ ಏಷ್ಯಾ ಮತ್ತು ಯುರೋಪ್ನಲ್ಲಿ ವಿಶೇಷವಾಗಿ ಯುರೋಪು ಅನೇಕ ಕೀಟಗಳಿಂದ ಪ್ರಸಾರ ಆಗ್ತಕ್ಕಂಥ ಅತ್ಯಂತ ಹಾನಿಕಾರಕ ನಂಜಾಣು ರೋಗಗಳನ್ನು ನಾವು ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರಬಹುದು ಇದು ಕೂಡ ಹೊಸ ಹೊಸ ತಳಿಗಳು ಹೊಸ ಹೊಸ ಸಂಕೀರ್ಣ ತಳಿಗಳನ್ನು ಅಭಿವೃದ್ಧಿ ಮಾಡಿದಾಗ ಅಲ್ಲೇನಾದರೂ ತಳಿಗಳ ವರ್ಧನೆಯಲ್ಲಿ ಆ ಒಂದು ಪೇರೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು ಆ ತಂದೆ ತಾಯಿಗಳ ಸಂಯೋಜನೆಯಲ್ಲಿರ್ಬೋದು ಅಥವಾ ಸೆಲೆಕ್ಷನ್ನಲ್ಲಿ ಏನಾದರೂ ಈ ರೋಗಗ್ರಸ್ತ ಅಥವಾ ರೋಗ ನಿರೋಧಕ ಶಕ್ತಿ ನಂಜಾಣ ರೋಗ ನಿರೋಧಕ ಶಕ್ತಿ ಇರಲಾರ್ದಂಥ ಆ ಒಂದು ಲೈನ್ಸನ್ನು ನಾವು ಉಪಯೋಗ ಮಾಡಿದರೆ ಅದು ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಪ್ರೊಜನೆಗಳಲ್ಲಿ ಅಂದರೆ ಎಲ್ಲ ಒಂದು ಏನು ಕೂಸುಗಳಂತ ಏನು ಹೇಳ್ತೀವಿ ನಾವು ಮುಂದಿನ ಬರತಕ್ಕಂಥ ತಳಿಗಳಲ್ಲಿ ಇದು ಬಲವರ್ಧನೆಗೊಂಡು ಅದು ಕಾಲಕ್ರಮೇಣ ನಾಶವಾಗ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಪಿ ವಿ ಎಕ್ಸ್ ಅಂದರೆ ಪೊಟ್ಯಾಟೊ ವೈರಸ್ ಎಕ್ಸ್ ಮತ್ತು ಪೊಟ್ಯಾಟೋ ವೈರಸ್ ವೈ ಅಥವಾ ಪಿ ಎಲ್ ಆರ್ ವಿ ಈ ರೀತಿ ಏನು ವೈರಸ್ಗಳಿದ್ದಾವೆ ಇವುಗಳ ಒಂದು ಕೆಲವೊಂದು ಕಡೆ ಏನಾಗುತ್ತೆ ಈ ಸಂಯೋಜಿತ ಸೋಂಕು ಕಂಡು ಬರುತ್ತೆ ನಮಗೆ ಒಂದೇ ಆಲೂಗಡ್ಡೆಯಲ್ಲಿ ಬೇರೆ ಬೇರೆ ವೈರಸ್ಗಳು ಸೇರಿ ರೋಗವನ್ನು ತರ್ತಕ್ಕಂಥದ್ದು ಯಾವ ರೀತಿ ಅಂತಂದರೆ ಇದ್ರದ ಒಂದು ಬೆಳವಣಿಗೆ ನಾವು ಹೇಳಬೇಕಾತಂತಂದರೆ ಉದಾಹರಣೆಗೆ ಈಗ ಪಿ ಎಲ್ ಆರ್ ವಿ ಅಂತ ತೊಗೊಳ್ಳೋಣ ಇದನ್ನು ಪೊಟ್ಯಾಟೊ ಲೀಫ್ ರೋಲ್ ವೈರಸ್ ಅಂತ ಕರಿತೀವಿ ಅಂದರೆ ಎಲೆಯ ಒಂದು ಆಕಾರವನ್ನು ಬದಲೇ ಮಾಡ್ತಕ್ಕಂಥ ಈ ಒಂದು ವೈರಸ್ಸು ಇದು ವಿಶೇಷವಾಗಿ ಈ ಒಂದು ಈ ಬೆಳೆಯ ಫ್ಲೋಯಂ ಭಾಗದಲ್ಲಿ ಜಾಸ್ತಿ ಇರ್ತದೆ ನೋಡಿ ಇದು ಎಷ್ಟು ವಿಶಿಷ್ಟ ಅಂತಂತಂದರೆ ಇದನ್ನು ಹಳದಿ ಕುಂಠಿತ ರೋಗ ಅಂತಲೂ ಕರೀತಾರೆ ಇವತ್ತು ಹೆಚ್ಚಿಗೆ ಬಾಧೆ ಕೊಡ್ತಕ್ಕಂಥ ನಂಜಾಣು ಇತ್ತು ಆಲೂಗಡ್ಡೆಯಲ್ಲಿ ಅಂದರೆ ಅದು ಈ ಒಂದು ಲೀಫ್ ರೋಲ್ ವೈರಸ್ ಇದು ಎಷ್ಟು ಡೇಂಜರಸ್ ಅಂತಂದರೆ ಇದು ಅಫಿಡ್ಗಳ ಮೂಲಕ ಅಂದರೆ ನಾವೇನು ಹೇನುಗಳು ಅಂತ ಹೇಳ್ತೀವಿ ನಾವು ಅದರ ಮೂಲಕ ಪ್ರಸಾರ ಆಗ್ತಕ್ಕಂಥ ಇದು ರೋಗಾಣು ಇದು ಮೈಜಸ್ಪರ್ಸಿಕೆ ಅನ್ನೋ ಒಂದು ಹೇನಿನ ಮೂಲಕ ಪ್ರಸಾರ ಆಗ್ತದೆ ಮೈಜಸ್ಪರ್ಶಿಕೆ ಅದು ನೇರವಾಗಿ ಎಲೆಗಳನ್ನು ಬೆಳೆಗಳನ್ನು ತಿನ್ನುವಂಥ ಅಥವಾ ರಸ ಹೀರುವಂಥ ಕೀಟ ಒಂದು ಅದರ ಜೊತೆಗೆ ಈ ರೋಗಾಣು ಅಂದರೆ ನಂಜಾಣುವಿನ ಪ್ರಸಾರ ಮಾಡ್ತಕ್ಕಂಥ ಶಕ್ತಿ ಕೂಡ ಅದರಲ್ಲಿದೆ ಅದರಲ್ಲಿ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳಾಗಿದ್ದಾವೆ ಇದರಲ್ಲಿ ಇದು ಏನಿಂದ ಹೇಳಬೇಕಂತಂದರೆ ಇಪ್ಪತ್ತು ಮೂವತ್ತು ನಿಮಿಷದೊಳಗಡೆ ಒಂದು ಏನು ಒಂದು ವೈರಸ್ಸನ್ನು ಅಥವಾ ಒಂದು ಗುಂಪಿನ ಒಳಗಡೆ ತೆಗೆದುಕೊಳ್ಳುತ್ತೆ ಅಂದರೆ ಆ ಎಲೆಗಳ ಮೇಲೆ ತಿನ್ಬೇಕಾದ್ರೆ ಎಲೆಗಳಲ್ಲಿ ವೈರಸ್ ಇತ್ತಪ್ಪ ಅಂದರೆ ಒಂದು ಏನು ಕನಿಷ್ಠ ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಆ ವೈರಸ್ಸಿನ ಗುಂಪನ್ನು ಅದು ಒಳಗಡೆ ಬಿಡುತ್ತೆ ಅದೇ ರೀತಿ ತಗೊಂಡ ಮೇಲೆ ಅದು ಒಂದು ಒಂದು ಇನ್ನೊಂದು ಗಿಡಕ್ಕೆ ಅದನ್ನು ಏನು ಪ್ರಸಾರ ಮಾಡಬೇಕಂದ್ರೆ ಅಲ್ಲಿ ಕನಿಷ್ಠ ನಮಗೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ತಾಸು ಅಂದರೆ ಒಂದರಿಂದ ಎರಡು ದಿವಸದೊಳಗೆ ಇದು ಕಂಪ್ಲೀಟ್ ಆ ನಂಜಾಣು ಈ ಹೇನಿನ ಒಂದು ದೇಹದಿಂದ ಗಿಡಗಳಿಗೆ ಪ್ರಸಾರ ಆಗಿಬಿಡ್ತದೆ ಸೊ ಈ ರೀತಿ ಇದ್ರದ್ದು ಒಂದು ಜೀವನ ಚಕ್ರ ನಡೀತಾನೆ ಇರ್ತದೆ ಅದು ಯಾವಾಗ ರೋ ಈ ರೋಗಾಣು ಒಳಗಡೆ ಹೋಯಿತು ಅಲ್ಲಿ ಏನಾಗುತ್ತೆ ಫಸ್ಟ್ ಬರೋದೇ ಹರಿತಿನ ನಾಶ ಹರಿತಿನ ನಾಶ ಅಂದರೆ ಕ್ಲೋರೋಸಿಸ್ ಅಂತ ಹೇಳ್ತೀವಿ ನಾವು ಅದಾಗಿ ಅದಕ್ಕೆ ಅದು ಯಲ್ಲೋಯಿಂಗ್ ಆಗ್ಬೋದು ಅಂದರೆ ಹಳದಿ ಬಣ್ಣ ಬರ್ಬೋದು ಅಥವಾ ಕೆಂಪು ಬಣ್ಣ ರೆಡ್ನಿಂಗ್ ಅಂತ ಏನು ಹೇಳ್ತೀವಿ ಅದು ಕೂಡ ಆಗುತ್ತೆ ಕ್ರಮೇಣ ಅಂಥ ಭಾಗವೇ ಸತ್ತು ಹೋಗ್ಬಿಡ್ತದೆ ಸತ್ತಾದ್ರೆ ಹೆಂಗೆ ಅಂತಂದರೆ ಈ ಒಂದು ವಿಶಿಷ್ಟತೆ ಏನಪ್ಪ ಅಂತಂದರೆ ಈ ವೈರಸ್ಗಳು ಗಿಡವನ್ನು ಇಡೀ ಪೂರ್ತಿಯಾಗಿ ಕೊಲ್ಲೋದಿಲ್ಲ ಅವು ತಮಗೆಷ್ಟು ಎಷ್ಟು ಭಾಗ ಬೇಕೋ ಅಷ್ಟು ಭಾಗ ಉಳಿಸಿಕೊಂಡು ಅವುಗಳ ಒಂದು ಪೋಷಕಾಂಶ ನಿರ್ವಹಣೆಗೆ ಅವುಗಳ ಒಂದು ಜೀವಂತಿಕೆಗೆ ಅವು ಸಾಕ್ಷಿಯಾಗ್ತವೆ ಸೊ ಆದ್ದರಿಂದ ವೆರಿ ಏನಂತಾರೆ ಕ್ಲವರ್ ವೈರಸ್ ಇದು ಸೊ ಆದ್ದರಿಂದ ಇಂಥ ಒಂದು ಈ ವೈರಸ್ಸಿನ ನಿರ್ವಹಣೆಯನ್ನು ನಾವು ಈ ಒಂದು ಹೇನಿನ ನಿರ್ವಹಣೆ ಮೂಲಕ ಮಾಡಬೇಕಾಗತ್ತೆ ಎಲ್ಲಿ ನಾವು ಅದು ಒಂದು ಪ್ರಾರಂಭಿಕ ಹಂತದಲ್ಲಿ ಹೇನಿನ ಸಾಕಷ್ಟು ಸಂಖ್ಯೆ ಇದ್ದರೆ ಅದನ್ನು ಯಾವ ರೀತಿ ನಿಯಂತ್ರಣ ತರಬೇಕು ಕೀಟನಾಶಕಗಳನ್ನು ಬಳಕೆ ಮಾಡಬೇಕು ಅಥವಾ ಕೀಟಗಳನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಬಲೆಗಳನ್ನು ಹಾಕಬೇಕಾಗತ್ತೋ ಅಥವಾ ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲವೊಂದು ಟ್ರ್ಯಾಪ್ ಕ್ರಾಪ್ಸ್ ಬಲೆ ಬೆಳೆಗಳನ್ನು ಹಾಕಬೇಕು ಅಥವಾ ಯಾವುದೇ ಒಂದು ಜೈವಿಕ ಕೀಟನಾಶಕ ಇರ್ಬೋದು ಸಸ್ಯಜನ್ಯ ಕೀಟನಾಶಕ ಇರ್ಬೋದು ಅವುಗಳನ್ನು ಬಳಕೆ ಮಾಡಿ ಯಾವ ರೀತಿ ಏನನ್ನು ನಾವು ನಿಯಂತ್ರಣ ಮಾಡ್ತೀವೋ ಅದೇ ರೀತಿ ಏನಿನ ಮೂಲಕ ಪ್ರಸಾರ ಆಗ್ತಕ್ಕಂಥ ವೈರಸ್ಸನ್ನು ಕೂಡ ನಾವು ನಿಯಂತ್ರಣ ಮಾಡಬಹುದು ಇನ್ನು ಇದ್ರ ಜೊತೆಗೆ ಮೊಜಾಯಿಕ್ ಅಂತ ಬರ್ತದೆ ಮೊಜಾಯಕ್ ಅಂದರೆ ಯಾವ ರೀತಿ ಅಂತಂದರೆ ಹಸಿರು ಮತ್ತು ಹಳದಿ ಬಣ್ಣಗಳ ಒಂದು ದ್ವೀಪ ಅಂತ ಈಗ ಮೊಜಾಯಕ್ ಟೈಲ್ಸ್ ಅಂತ ಹೆಂಗೆ ಕರಿತೀವಿ ನಾವು ಹಾಗೆ ಅವು ಹಳದಿ ಮತ್ತು ಹಸಿರು ಹಳದಿ ಮತ್ತು ಹಸಿರು ಈ ರೀತಿ ನಮಗೆ ದ್ವೀಪಗಳಾಗಿ ಈ ಬಣ್ಣಗಳ ಒಂದು ಮಿಶ್ರಣ ಎಲೆ ಮೇಲೆ ನಮಗೆ ಕಂಡು ಬರುತ್ತೆ ಸೊ ಇದರ ಅರ್ಥ ಏನಂದರೆ ಅಲ್ಲಿ ಕೂಡ ಈ ಮೊಜಾಯಕ್ ತರ್ತಕ್ಕಂಥ ವೈರಸ್ ಏನಿದೆ ಆಲ್ರೆಡಿ ಅದರಲ್ಲಿ ಅದರ ವಿಶೇಷವಾದಂಥ ಒಂದು ಲಕ್ಷಣ ಇದರಲ್ಲಿ ನಾವು ಪೊಟ್ಯಾಟೊ ವೈರಸ್ ಎಕ್ಸ್ ಅಂತ ಏನು ಹೇಳ್ತೀನೋ ಅದು ಪೊಟ್ಯಾಟೊ ವೈರಸ್ ಎಸ್ ಮತ್ತು ಪೊಟ್ಯಾಟೊ ವೈರಸ್ ಎಮ್ ಸೊ ಈ ರೀತಿ ಅನೇಕ ಈ ಪ್ರಭೇದಗಳು ಪೊಟ್ಯಾಟೊ ವೈರಸ್ಸಿನ ಪ್ರಭೇದಗಳಿಂದ ಈ ಮೊಜಾಯಿಕ್ ಲಕ್ಷಣಗಳು ಕಂಡುಬರುತ್ತೆ ಇವು ಕೂಡ ಅಷ್ಟೇ ಇವು ಕೂಡ ರಸ ಹೀರುವ ಕೀಟಗಳಿಂದ ಪ್ರಸಾರಗೊಳ್ತವೆ ಆದಷ್ಟು ನಾವು ರಸ ಹೀರೋ ಕೀಟಗಳ ಒಂದು ನಿಯಂತ್ರಣ ನಾವು ಮಾಡಲಿಲ್ಲ ಅಂತಂತಂದರೆ ಈ ರೋಗದ ಬಾಧೆಯು ಕೂಡ ಇನ್ನು ಜಾಸ್ತಿ ಆಗುತ್ತೆ ಹೀಗೇ ಅನೇಕ ನಂಜಾಣುಗಳು ನಮಗೆ ಕಂಡು ಬರ್ತವೆ ಹಾಗೆಯೇ ಆಲೂಗಡ್ಡೆ ಮಾಪ್ ಟಾಪ್ ವೈರಸ್ ಅಂತಿದೆ ಸೊ ಇದು ಒಂದು ಪಿ ಎಮ್ ಟಿ ವಿ ಅಂತ ಕರೀತಾರೆ ಇದು ಕೂಡ ಅಷ್ಟೇ ಇದು ಕೂಡ ಬೆಳೆಯ ಒಂದು ಕುಂಠಿತಕ್ಕೆ ಕಾರಣ ಆಗುತ್ತೆ ಅಲ್ಲಲ್ಲೆಲ್ಲ ನಮಗೆ ಆಲೂಗಡ್ಡೆ ಒಂದು ಪ್ರದೇಶದಲ್ಲಿ ಕೆಲವೊಂದು ಸಾಮಾನ್ಯವಾದ ಗಾತ್ರ ಅಥವಾ ಒಂದು ಸೈಜು ಅಥವಾ ಒಂದು ಎತ್ತರ ಇರ್ತವೆ ಈ ವೈರಾಣು ಯುಕ್ತ ಬೆಳೆ ಇತ್ತಪ್ಪ ಅಂದರೆ ಅದು ಅಲ್ಲೆಲ್ಲೇ ಕುಂಠಿತ ಆಗಿರುತ್ತೆ ಅಥವಾ ಹಳದಿಯಾಗಿರ್ತದೆ ಇಲ್ಲ ಕೆಂಪಾಗಿರ್ತದೆ ಅಥವಾ ಎಲೆ ಕಿವಿಚಿದಂಗೆ ಆಗಿರುತ್ತೆ ಇಂಥ ಲಕ್ಷಣಗಳನ್ನು ನೋಡ್ಕೊಂಡು ಅಂಥ ರೋಗಗ್ರಸ್ತ ಭಾಗಗಳನ್ನು ನಮ್ಮ ರೈತರು ಹುಡುಕಿ ಅಲ್ಲೇ ಸುಡಬೇಕು ಇಲ್ಲ ಅಂತಂದರೆ ಆ ಒಂದು ಲಕ್ಷಣದ ಆಧಾರದ ಮೇಲೆ ನಾವು ಆ ಬಾ ಭಾಗವನ್ನು ಪರಿಶೀಲಿಸಿದಾಗ ಅಲ್ಲಿ ನಮ್ಮ ಕೀಟಗಳು ಕಂಡು ಬರ್ತವೆ ಅದು ಯಾವ ಕೀಟ ಇದೆ ಏನಿದೆಯೋ ನುಸಿ ಇದೆಯೋ ಬಿಳಿ ನೊಣ ಇದೆಯೋ ಅಥವಾ ಬೇರೆ ಯಾವುದಾದ್ರೂ ಕೀಟ ಅದರ ಪ್ರಕಾರ ಆ ಕೀಟನಾಶಕಗಳನ್ನು ಬಳಕೆ ಮಾಡಿ ಸಿಂಪಡಣೆ ಮಾಡೋದರಿಂದ ಅಥವಾ ರೋಗಗ್ರಸ್ತ ಭಾಗಗಳನ್ನು ತೆಗೆದು ನಾಶ ಮಾಡೋದರಿಂದ ಈ ನಂಜಾಣುವಿನ ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು ಸೊ ಈ ರೀತಿ ಮಾಪ್ಟಾಪ್ ವೈರಸ್ ಆಯಿತು ಹಾಗೆಯೇ ಅಕ್ಯೂಬಾ ವೈರಸ್ ಅಂತಿದೆ ಸೊ ಎಲ್ಲೋಯಿಂಗ್ ವೈರಸ್ ಅಂತಿದೆ ಸೊ ಈ ರೀತಿ ಅನೇಕ ನಮಗೆ ರೋಗಾಣುಗಳು ಒಂದು ಕಂಡು ಬರ್ತವೆ ಇದು ಕೆಲವೊಮ್ಮೆ ಆಲೂಗಡ್ಡೆ ಒಂದು ತಳಿಗಳ ಆಧಾರದ ಮೇಲೆ ಸಡನ್ ಡೆತ್ ಅವನತಿ ಆಗುತ್ತೆ ಸೊ ಇದು ಕೂಡ ಅಷ್ಟೇ ಇದರಲ್ಲಿ ಅನೇಕ ಕಾರಣಗಳಿದ್ದಾವೆ ಅದು ಅದರಗಳಲ್ಲಿ ನಂಜಾಣುಗಳು ಒಂದು ಆಧಾರ ಅಂತ ಇವತ್ತು ನಮಗೆ ಕಂಡು ಬಂದಿದೆ ಯಾವ ರೀತಿ ದುಂಡಾಣುವಿನಿಂದ ಅವನತಿ ಆಗುತ್ತೋ ಅದೇ ರೀತಿ ನಂಜಾಣುಗಳು ಜಾಸ್ತಿ ಆದಾಗ ಕೂಡ ಆ ಹೈಲಿ ನೆಕ್ರೋಸಿಸ್ ಆಗಿ ಅಂದರೆ ಜೀವಕೋಶಗಳು ಸತ್ತು ತಂತುಗಳು ಸತ್ತು ಅಥವಾ ಒಂದು ಅಂಗಾಂಗಗಳು ಸತ್ತು ಅಲ್ಲಿ ಇಡೀ ಒಂದು ಬೆಳೆಯ ಒಂದು ಭಾಗ ನಾಶವಾಗಿಬಿಡುತ್ತೆ ಸೊ ಆದ್ದರಿಂದ ಇಲ್ಲೇನಾಗಿದೆ ಕೆಲವೊಂದು ಈ ನಿರೋಧಕ ಶಕ್ತಿ ಉಳ್ಳಂಥ ಅನೇಕ ತಳಿಗಳ ಬಲವರ್ಧನೆ ಆಗ್ತಾಯಿದೆ ಇವತ್ತು ನಾನು ಹೇಳಿದೆ ಹಿಮಾಲಯ ತಪ್ಪಲಿನಲ್ಲಿ ಇರತಕ್ಕಂಥ ಅನೇಕ ಸಂಶೋಧನಾ ಕೇಂದ್ರಗಳು ಅಂದರೆ ಪ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಇರ್ಬೋದು ಅಥವಾ ದಕ್ಷಿಣ ಅಮೇರಿಕದ ಆಲೂಗಡ್ಡೆ ಸಂಶೋಧನಾ ಕೇಂದ್ರಗಳಲ್ಲಿ ಈ ರೋಗಾಣು ಅಂದರೆ ನಂಜಾಣುವಿನ ನಿರೋಧಕ ಶಕ್ತಿ ಉಳ್ಳಂಥ ಅನೇಕ ತಳಿಗಳ ಅಭಿವೃದ್ಧಿ ಆಗುತ್ತೆ ಇಂಡೆಕ್ಸಿಂಗ್ ಅಂತ ಕರಿತೀವಿ ನಾವು ಅದನ್ನು ಮಾಡಿಕೊಂಡು ಅಲ್ಲಿ ಅನೇಕ ಟೆಸ್ಟ್ಗಳನ್ನು ಮಾಡಿ ಕೀಟಗಳ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಒಂದು ಕೀಟನ ನಿರೋಧಕ ಶಕ್ತಿ ಇರ್ಬೋದು ಅಥವಾ ಕೀಟನಾಶಕ ವ್ಯವ ನಿರ್ವಹಣಾ ಕ್ರಮಗಳನ್ನು ಆಧಾರ ಮಾಡಿಕೊಂಡು ಇವತ್ತು ಅನೇಕ ತಳಿಗಳ ಅಭಿವೃದ್ಧಿ ಆಗ್ತಾಯಿದೆ ಅವುಗಳನ್ನು ಬಳಕೆ ಮಾಡೋದರಿಂದ ಅಥವಾ ಬೆಳೆಗಳ ಕಾಲುಗೈ ಇದರಿಂದ ಕೀಟಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ ಬೆಳೆ ಪರಿವರ್ತನೆ ಮಾಡೋದರಿಂದ ಅಥವಾ ಕೀಟಗಳಿಗೆ ದಕ್ಕ ಬಾದಂಥ ಆಹಾರನೂ ಕಡಿಮೆ ಆಗುತ್ತೆ ಅಥವಾ ಕೀಟಗಳು ಬಲೆ ಬೀಳುವಂಥ ಕೆಲವೊಂದು ಬಲೆ ಬೆಳೆಗಳನ್ನು ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ಮಾಡ್ಬೋದು ಅಥವಾ ಬಲೆಗಳನ್ನೇ ಇಡ್ಬೋದು ನೀಲಿ ಹಳದಿ ಕೆಂಪು ಬಿಳಿ ಈ ರೀತಿ ಅನೇಕ ಲೂರುಗಳನ್ನು ಬಳಸಿ ಆ ಕೀಟಗಳನ್ನು ಆಕರ್ಷಿಸುವಂಥ ಕೆಲವೊಂದು ಬಲೆಗಳನ್ನು ಹಾಕೋದ್ರಿಂದ ಆದಷ್ಟು ನಾವು ಕೀಟಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡ್ಬೋದು ಈ ರೀತಿ ನಾವು ಮಾಡೋದ್ರಿಂದ ಅನೇಕ ಏನು ನಂಜಾಣು ರೋಗಗಳನ್ನು ಕೂಡ ನಾವು ನಿಯಂತ್ರಣಕ್ಕೆ ತರಬಹುದು ಗತಿ ಸಕಾರಮಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಡ್ಬರಿ ಚಾಕಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಈಗ ಆಲೂಗಡ್ಡೆ ಬೆಳೆಗಳಲ್ಲಿ ನಾವು ಎಲೆಗಳ ಮೇಲೆ ದೇಟುಗಳ ಮೇಲೆ ಕಾಂಡಗಳ ಮೇಲೆ ಅಥವಾ ಹೂವಿನ ಮೇಲೆ ಸ್ವಲ್ಪ ಮಟ್ಟಿಗೆ ಗಡ್ಡೆಗಳ ಮೇಲೆ ಬರ್ತಕ್ಕಂಥ ಅನೇಕ ವಿಧದ ರೋಗಾಣಗಳ ಬಗ್ಗೆ ಹೇಳಿದ್ವಿ ಬಟ್ ವಿಶೇಷವಾಗಿ ಆಲೂಗಡ್ಡೆಯಲ್ಲಿ ಇನ್ನೂ ಹೆಚ್ಚಿಗೆ ಹಾನಿ ತರಬೇಕಾದಂಥ ರೋಗಗಳು ನಮಗೆ ಬರೋದು ಯಾವುದಂದ್ರೆ ಗಡ್ಡೆಗಳ ಮೇಲೇ ಅಥವಾ ಗಡ್ಡೆ ಒಳಗಡೆ ಅದರಲ್ಲಿ ವಿಶೇಷವಾಗಿ ಈ ಕಪ್ಪು ಕೊಳೆಯುವ ರೋಗ ಅಂದರೆ ಬ್ಲ್ಯಾಕ್ ರಾಟ್ ಅಂತ ಕರಿತೀವಿ ನಾವು ಇದು ಕೂಡ ಒಂದು ಶಿಲೀಂಧ್ರದಿಂದ ಬರ್ಬೋದು ಅಥವಾ ದುಂಡಾಣುವಿನಿಂದ ಬರ್ಬೋದು ಅಥವಾ ಒಮ್ಮೆ ಏನಾಗುತ್ತೆ ಈ ಅಜೈವಿಕ ಅಂಶಗಳಂತ ಹೇಳ್ತೀವಿ ನಾವು ಅಂದರೆ ಅಲ್ಲಿ ಯಾವುದೇ ದುಂಡಾಣು ಆಗಲಿ ಆಗಲಿ ಅಥವಾ ಶಿಲೀಂಧ್ರ ಆಗಲಿ ಇರೋದಿಲ್ಲ ವಾತಾವರಣದಲ್ಲಿ ಅಂದರೆ ನಾನು ಹೇಳಿದ್ನಲ್ಲ ಶೇಖರಣೆ ಇರ್ಬೋದು ಅಥವಾ ಸಾಗುವಿಕೆ ಇರ್ಬೋದು ಅಥವಾ ಅದನ್ನು ಉಪಯೋಗ ಮಾಡುವಂಥ ಪದ್ಧತಿಯಲ್ಲಿ ಹೆಚ್ಚು ಕಡಿಮೆ ಆದಾಗ ಈ ಒಂದು ಕೊಳೆಯುವುದು ಕಂಡುಬರುತ್ತೆ ಇದು ಬಹಳ ಡೇಂಜರಸ್ಸು ಇದರಿಂದ ಇದರ ಮಾರ್ಕೆಟ್ ವ್ಯಾಲ್ಯೂ ಮಾರುಕಟ್ಟೆ ಒಂದು ಬೆಲೆ ಅಂದರೆ ಅದಕ್ಕೊಂದು ಏನು ಮುಖ ಬೆಲೆ ಅಂತ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅದರ ಗಾತ್ರ ಕಡಿಮೆ ಆಗುತ್ತೆ ಅದರ ತೂಕ ಕಡಿಮೆ ಆಗುತ್ತೆ ಕೊಳೆಯುವುದು ಜಾಸ್ತಿ ಆತಪ್ಪ ಅಂದರೆ ಬೇರೆ ಗಡ್ಡೆಗಳಿಗೆ ಕೂಡ ಇದರ ರೋಗ ಪ್ರಸಾರ ಆಗುತ್ತೆ ಇದು ಜೈವಿಕ ಮೂಲ ಇದ್ದರೆ ಸೊ ಈ ಒಂದು ರೋಗನೂ ಕೂಡ ಭಾಳ ಹಾನಿಯನ್ನು ತರುತ್ತೆ ಆಮೇಲೆ ಇದರ ಜೊತೆಗೆ ಇನ್ನೊಂದು ನಾವು ಬ್ಲ್ಯಾಕ್ ಲೆಗ್ ಅಂತ ಕರಿತೀವಿ ಅಂದರೆ ಇದು ಕರಿ ಕಾಲು ಅಂದರೆ ಲೆಗ್ ಅಂತಂದರೆ ಎಲ್ಲಿ ಗಡ್ಡೆಗಳು ಪ್ರಾರಂಭ ಆಗ್ತವೋ ಪ್ರಾರಂಭ ಮಣ್ಣಿನಲ್ಲಿ ಅಲ್ಲಿಂದ ಇದರದು ದುಂಡಾಣುವಿಂದ ಬರ್ತಕ್ಕಂಥ ಇದು ಕೊಳೆ ರೋಗ ಇದು ಕೂಡ ಅಷ್ಟೇ ಡೇಂಜರಸ್ ಇದು ಮಣ್ಣಿನಲ್ಲಿರ್ಬೋದು ಅಥವಾ ಆ ಕಾಂಡದ ತುದಿಯಲ್ಲಿರ್ಬೋದು ಅದಕ್ಕೇನಾದರೂ ಅನುಕೂಲ ವಾತಾವರಣ ಸಿಕ್ಬಿಟ್ರೆ ಏನಾಗುತ್ತೆ ಈ ದುಂಡಾಣು ತನ್ನ ಒಂದು ದ್ರವ ಸೂಸಿಕೆಯಿಂದ ಒಂದು ಅಲ್ಲಿರ್ತಕ್ಕಂಥ ಕೆಲವೊಂದು ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ ನಾವು ಅದರಿಂದ ವಿಷಕಾರಿ ಅಂಶಗಳಿಂದ ಆ ಒಂದು ಬ್ಲ್ಯಾಕ್ ಲೆಗ್ಗನ್ನು ತರ್ಬೋದು ಅಂದರೆ ಆ ಒಂದು ಗಡ್ಡೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಕೊಳೆಯೋದ್ರಿಂದ ಇದು ಕೂಡ ನಮಗೆ ಗಡ್ಡೆ ಕೈಗೆ ದಕ್ಲಾರ್ದಂಗೆ ಅಥವಾ ಗಡ್ಡೆ ಕೊಳೆಯೋದಾಗ್ಬೋದು ಹಾಗೇ ಬ್ಲ್ಯಾಕ್ ಸ್ಕರ್ಫ್ ಅಂತ ಹೇಳ್ತೀವಿ ನಾವು ಇದು ಒಂದು ಶಿಲೀಂಧ್ರಿಂದ ಬರ್ತಕ್ಕಂಥದ್ದು ಇದೇನಾಗಿರ್ತದೆ ಒಳಗಡೆ ಗಡ್ಡೆಯಲ್ಲಿ ನಮಗೆ ಒಂದು ಚಂದ್ರದ ಆಕಾರದಲ್ಲಿ ಕಪ್ಪಾದ ಒಂದು ಭಾಗ ನಮಗೆ ಕಂಡು ಬರುತ್ತೆ ಒಂದು ಲೈನ್ ಕಂಡು ಬರುತ್ತೆ ಸ್ಕರ್ಫ್ ಅಂತ ಹೇಳ್ತೀವಿ ನಾವು ಸೊ ಅದು ಕೂಡ ಬಹಳ ಡೇಂಜರಸ್ಸು ಹಾಗೆಯೇ ಕಂಡು ಕಂಡುಬರುತ್ತೆ ಅಂದ್ರೆ ಗಡ್ಡೆ ಹುಣ್ಣು ಸೊ ಟ್ಯೂಬರ್ ಕ್ಯಾಂಕರ್ ಕೂಡ ನಮಗೆ ಕಂಡು ಬರುತ್ತೆ ಅದು ಕ್ರಮೇಣ ಕಾಂಡದ ಹುಣ್ಣಿನಿಂದ ಗಡ್ಡೆಗೂ ಕೂಡ ಪ್ರಸಾರ ಆಗಿರ್ತದೆ ಆಮೇಲೆ ಒಣ ಕೊಳೆಯುವಿಕೆ ಕಂಡುಬರುತ್ತೆ ಡ್ರೈ ರಾಟ್ ಅಂತ ಹೇಳ್ತೀವಿ ನಾವು ಇದು ಹಾಗೆಯೇ ಕೆಲವೊಂದು ಜೈವಿಕ ಅಂಶಗಳಿಂದ ಬಂದಿರುತ್ತೆ ಅಥವಾ ಅಜೈವಿಕ ಅಂಶಗಳಿಂದನೂ ಕೂಡ ಬಂದಿರುತ್ತೆ ಹೇಗಂತಂದರೆ ಒಮ್ಮೊಮ್ಮೆ ವಾತಾವರಣದಲ್ಲಿ ಬಂದಂಥ ಕೆಲವೊಂದು ಈ ಪ್ರದೂಷಣೆಗಳು ಅಂದರೆ ಪಲ್ಯೂಟೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು ಅಂಥ ಒಂದು ಪಲ್ಯೂಟೆಂಟ್ಸಿಂದ ಕೂಡ ಅದು ಆಕ್ಸಿಜನ್ ಕೊರತೆ ಇರ್ಬೋದು ಅಥವಾ ಕೆಲವೊಂದು ವಿಷಕಾರಿ ಸೂಸ್ತಕ್ಕಂಥ ಅನಿಲಗಳು ಬಂದಿರ್ಬೋದು ಗಡ್ಡೆ ಶೇಖರಣೆಯಲ್ಲಿ ಅಥವಾ ಹೊಲದಲ್ಲಿ ಇರ್ಬೋದು ಸೊ ಇವುಗಳು ಕೂಡ ವಾತಾವರಣದಲ್ಲಿದ್ದಾಗ ಆ ಗಡ್ಡೆಯಲ್ಲಿ ಈ ರೀತಿ ನಮಗೆ ವಿಕಾರಗಳು ಅಥವಾ ಕೊಳೆಯುವಿಕೆ ಅಂದರೆ ಒಣ ಕೊಳೆಯುವಿಕೆ ನಮಗೆ ಕಂಡು ಬರ್ತದೆ ಆಮೇಲೆ ಬ್ರೌನ್ ರಾಟ್ ಅಂತ ಇರ್ತದೆ ಇದು ಕೂಡ ಅಷ್ಟೇ ಈ ಶಿಲೀಂಧ್ರ ಅಥವಾ ದುಂಡಾಣವಿಂದ ಬರ್ತಕ್ಕಂಥ ಅಂದರೆ ಕಂದು ಬಣ್ಣದ ಕೊಳವೇಕಿರ್ತದೆ ಹಾಗೆಯೇ ಕಾಮನ್ ಸ್ಕ್ಯಾಬ್ ಅಂದರೆ ಹುರ್ಪು ಅಥವಾ ಹಕ್ಕಳಿ ಘಟ್ಟದಂತ ಏನು ಹೇಳ್ತೀವಿ ನಾವು ಇದೂ ಕೂಡ ಹಾಗೇನೆ ಆಲೂಗಡ್ಡೆಯಲ್ಲಿ ಕಾಮನ್ ಸ್ಕ್ಯಾಬ್ ಅನ್ನೋದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಇದು ಕೂಡ ಆ ಒಂದು ಬೆಳೆಯೋ ಪ್ರದೇಶದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಾಂಡುಮಟ್ಟ ದೇಟಗಳಲ್ಲಿ ಕಂಡು ಬಂದರೆ ಹೆಚ್ಚಿನ ಮಟ್ಟಿಗೆ ಈ ಗಡ್ಡೆಗಳ ಮೇಲೇ ಕಂಡು ಇದಕ್ಕೆ ನಾವು ಆದಷ್ಟು ಉಪಚಾರ ಅಂದ್ರೆ ಗಡ್ಡೆಗಳನ್ನು ಬಿತ್ತುವ ಮುಂಚೆನೇ ಆ ಗಡ್ಡೆಗಳಿಗೆ ಏನಾದರೂ ಹುರುಪು ಅಥವಾ ಹಕ್ಕಳಿ ತಗಲಿದ ಅಂಶಗಳಿದ್ದರೆ ಅವುಗಳನ್ನು ತರಬಾರ್ದು ತಂದಿದ್ರೂ ಕೂಡ ಅವುಗಳನ್ನು ಉಪಚಾರ ಮಾಡಬೇಕು ಯಾವುದೇ ಒಂದು ಶಿಫಾರಸು ಮಾಡಿದ ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಜೈವಿಕ ಅಂಶ ಉಳ್ಳಂಥ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡೋದರಿಂದ ಈ ಒಂದು ಸ್ಕ್ಯಾಬ್ ಅದನ್ನು ನಾವು ಕಡಿಮೆ ಮಾಡ್ಬೋದು ಹಾಗೆಯೇ ಗ್ಯಾಂಗ್ರೀನ್ ಅಂತ ಬರ್ತದೆ ಅಥವಾ ಒಂದು ಇಲ್ಲ ಅಂತಂದರೆ ನಾನು ಆಲ್ರೆಡಿ ಈಗ ಹೇಳಿದೆ ಈ ತಡವಾಗಿ ಬರುವಂಥ ಅಂಗಮಾರಿ ರೋಗ ಅಂದರೆ ಲೇಟ್ ಬ್ಲೇಟ್ ಅಂತ ಏನು ಕರಿತೀವಿ ಇದೂ ಕೂಡ ಬರ್ತದೆ ಅಥವಾ ಜಂತು ಹುಳುಗಳು ಒಮ್ಮೊಮ್ಮೆ ಈ ಗಡ್ಡೆಗಳನ್ನು ನಾಶ ಮಾಡ್ತವೆ ಅಥವಾ ಕೆಲವೊಂದು ನಂಜಾಣುಗಳು ಬೆಳೆಯಿಂದ ಗಡ್ಡೆಗಳಿಗೆ ಹೋಗ್ತವೆ ಸೊ ಅಲ್ಲಿನೂ ಕೂಡ ಇದು ಕ್ರಮೇಣ ನಮಗೆ ಹಾನಿಯನ್ನು ತಂದು ಕೊಡುತ್ತೆ ಸೊ ಆದ್ದರಿಂದ ನಮ್ಮ ರೈತರು ಆಲೂಗಡ್ಡೆ ಬೆಳೆಯುವಂಥ ರೈತರು ಆದಷ್ಟು ಬೆಳೆಗಳ ಮೇಲೆ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ರೋಗಗಳು ಅವುಗಳನ್ನು ತಡೆಗಟ್ಟೋದು ಹೇಗೆ ಅವುಗಳನ್ನು ತಿಳ್ಕೊಳ್ಳೋದು ಹೇಗೆ ಹಾಗೆಯೇ ಈ ಭೂಮಿ ಮೇಲೆ ಬಂದಂಥ ರೋಗಗಳು ಅಥವಾ ರೋಗಾಣುಗಳು ಒಳಗಡೆ ಗಡ್ಡೆಯಲ್ಲಿಯೂ ಕೂಡ ಯಾವ ರೀತಿ ಪ್ರಸರಿಸಿಕೊಳ್ತವೆ ಅಲ್ಲಿ ಯಾವ ರೀತಿ ಉಲ್ಬಣ ಆಗ್ತವೆ ಇದರ ಎರಡು ತಿಳುವಳಿಕೆ ಇಟ್ಟುಕೊಂಡೇ ನನ್ನ ಹೊಲ ಅಥವಾ ನಾನು ಉಪಯೋಗ ಮಾಡ್ತಕ್ಕಂಥ ಗಡ್ಡೆಯ ತಳಿ ಸರಿಯಾಗಿದೆಯೋ ಇಲ್ಲ ನನ್ನ ಪ್ರದೇಶಕ್ಕೆ ಹೊಂದ್ಕೊಳ್ಳುತ್ತೋ ಇಲ್ಲವೋ ನಾನು ಯಾವ ಕಾಲಘಟ್ಟದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದೇನೆ ಮುಂಗಾರನೇ ಬೆಳೀತಾ ಇದ್ದೇನೋ ಅಥವಾ ಹಿಂಗಾರೆಯಲ್ಲಿ ಮಳೆ ನೀರಾವರಿ ಆಶ್ರಿತಲ್ಲಿ ಬೆಳೀತಾ ಏನು ಬೇಸಾಯ ಕ್ರಮಗಳು ಯಾವ ಪೋಷಕಾಂಶ ನಿರ್ವಹಣೆ ನಾನು ಮಾಡಬೇಕು ಹಾಗೆಯೇ ಯಾವ ರೀತಿ ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ಬ್ಯಾಲೆನ್ಸನ್ನು ನಾನು ಅದನ್ನು ನೋಡ್ಕೋಬೇಕು ಅಥವಾ ಯಾವ ರೀತಿ ವಿಷಕಾರಿ ಅಂಶಗಳನ್ನು ತರ್ತಕ್ಕಂಥ ಕೆಲವೊಂದು ಬೆಳೆಗಳನ್ನಾಗಲಿ ಅಥವಾ ಕೆಲವೊಂದು ಸಂಯುಕ್ತ ವಸ್ತುಗಳನ್ನಾಗಲಿ ಬಳಕೆ ಮಾಡಬಾರ್ದು ಈ ರೀತಿ ನಿರ್ವ ನೀರಿನ ನಿರ್ವಹಣೆ ನಾನು ಯಾವ ರೀತಿ ಮಾಡಬೇಕು ನೀರು ಹೆಚ್ಚಾದಾಗ ಏನು ಮಾಡಬೇಕು ನೀರು ಕಡಿಮೆ ಆದಾಗ ಏನು ಮಾಡಬೇಕು ಸೊ ಈ ರೀತಿ ಕೆಲವೊಂದು ಅಂಶಗಳನ್ನು ಇದು ಹೆಚ್ಚಿಗೆ ಏನಾಗುತ್ತೆ ರೋಗ ನಿರೋಧಕ ಶಕ್ತಿ ಉಳ್ಳಂಥದ್ದನ್ನ ಜಾಸ್ತಿ ಮಾಡಿದರೆ ಒಂದು ವೇಳೆ ರೋಗಗಳು ಬಂದರೂ ಕೂಡ ನಮಗೆ ಕನಿಷ್ಠ ಪ್ರಮಾಣದ ಇಳುವರಿ ನಮಗೆ ಅಥವಾ ಗುಣಮಟ್ಟ ನಮಗೆ ಕಂಡು ಬರ್ತದೆ ಸೊ ಇಂಥ ಅಂಶಗಳ್ ಇಟ್ಟುಕೊಂಡು ನಮ್ಮ ರೈತರು ಆದಷ್ಟು ಮೂಲ ಆಧಾರದಿಂದ ಈ ರೋಗ ನಿರೋಧಕ ಶಕ್ತಿಯನ್ನು ಗಿಡಗಳಿಗೆ ಬೆಳೆಗಳಿಗೆ ತಂದರೆ ವಾತಾವರಣದ ಪ್ರತಿಕೂಲತೆ ವಾತಾವರಣದ ಅನುಕೂಲತೆ ನೋಡಿಕೊಂಡು ನಮ್ಮ ಒಂದು ಇಳುವರಿ ಗಣನೀಯ ಮಟ್ಟದಲ್ಲಿ ಕುಂಠಿತ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಕಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ